ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳನ್ನ ಈಗ ಕೋರ್ಟ್ನ ಹತ್ತ ಕರೆದುಕೊಂಡು ಹೋಗಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಆಗುತ್ತಾ ಅಥವಾ ಜೈಲು ಶಿಕ್ಷೆಯಾಗುತ್ತಾ, ಕೆಲವೇ ಕ್ಷಣಗಳಲ್ಲಿ ಇದು ನಿರ್ಧಾರವಾಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನತ್ತ ದರ್ಶನ್ ಮತ್ತು ಟೀಮ್ ಅನ್ನ ಇದೀಗಷ್ಟೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಕರೆದುಕೊಂಡು ಹೋಗಿದ್ದಾರೆ. ಈಗಾಗಲೇ ಎರಡು ಬಾರಿ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ. ಮತ್ತೆ ಮೂರು ದಿನ ಕಸ್ಟಡಿಗೆ ಕೇಳೋದಕ್ಕೆ ಅವಕಾಶಗಳು ಇರೋ ಹಿನ್ನೆಲೆಯಲ್ಲಿ ಮೂರು ದಿನಗಳು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ನ್ಯಾಯಾಧೀಶರು ಮೂರು ದಿನಗಳೇ ಕೊಡ್ತಾರಾ ಅಥವಾ ಒಂದೋ ಅಥವಾ ಎರಡು ದಿನ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ತಿಳಿದು ಬರುತ್ತೆ. ಈಗ ಆರೋಪಿಗಳನ್ನ ಕರೆದುಕೊಂಡು ಹೋಗಲಾಗಿದೆ. ಕೆಎಸ್ಆರ್ಪಿ ವಾಹನದಲ್ಲಿ ಪೊಲೀಸರು ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಹೆಚ್ಚುವರಿ ವಿಚಾರಣೆ ಮತ್ತು ಸಾಕ್ಷ್ಯ ಸಂಗ್ರಹ ಆಗಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ಅಪೋಸಿಟ್ ಲಾಯರ್ ಕೂಡ ವಾದವನ್ನ ಮಂಡಿಸಬಹುದಾದ ಅವಕಾಶ ಇರುತ್ತೆ. ಇಲ್ಲ ನನ್ನ ಅಂದ್ರೆ ಮತ್ತೆ ಕಸ್ಟಡಿಗೆ ಪಡೆಯುವ ಮೂಲಕವಾಗಿ ಒಂದು ಕೊಲೆ ಕೇಸ್ನಲ್ಲಿ ಹಿಂಸೆ ಕೊಡುವಂತಹ ಪ್ರವೃತ್ತಿ ಆಗ್ತಾ ಇದೆ, ಕೊಡಬಾರದು ಅನ್ನುವಂತಹ ವಾದವನ್ನು ಕೂಡ ಅಪೋಸಿಟ್ ಲಾಯರ್ ಅಂದ್ರೆ ಆರೋಪಿಗಳ ಪರ ವಕೀಲರು ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಎರಡನ್ನೂ ಆಲಿಸಿದಂತಹ ನ್ಯಾಯಾಧೀಶರು ಏನ್ ತೀರ್ಮಾನ ಮಾಡ್ತಾರೆ ನೋಡ್ಬೇಕು. ಈಗಷ್ಟೇ ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರಿ. ಪೊಲೀಸ್ ಠಾಣೆಯ ಮುಂಭಾಗವು ಕೂಡ ಭಾರಿ ಭದ್ರತೆಯನ್ನ ಒದಗಿಸಲಾಗಿತ್ತು. ಆರೋಪಿಗಳನ್ನ ಕರೆದುಕೊಂಡು ಹೋಗೋ ಹೊತ್ತಲ್ಲಿ ಅಭಿಮಾನಿಗಳು ಜಮಾವಣೆ ಆಗಬಹುದು ಅನ್ನೋ ಕಾರಣಕ್ಕೆ ಇನ್ನು ಕೋರ್ಟ್ನಲ್ಲೂ ಕೂಡ ಅದೇ ರೀತಿಯ ವಾತಾವರಣ ಕಾಣಿಸ್ತಾ ಇದೆ. ಕೋರ್ಟ್ನ ಹೊರಭಾಗದಲ್ಲೂ ಕೂಡ ಭಾರಿ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ, ಎಷ್ಟೊತ್ತಿಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಇದೆ? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಈಗ ಕಸ್ಟಡಿ 11 ದಿನಗಳ ಕಾಲ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಕೋರ್ಟ್ಗೆ ಹಾಜರುಪಡಿಸಲು ಪೊಲೀಸರು ಕರೆದುಕೊಂಡು ಹೋಗ್ತಿರುವಂತದ್ದು 4 ಗಂಟೆಗೆ ನ್ಯಾಯಾಧೀಶದ ಮುಂದೆ ಬಂಧಿತ 17 ಆರೋಪಿಗಳನ್ನು ಕೂಡ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಬಂಧಿತ ಆರೋಪಿಗಳಿಗೆ ಕೊಲೆ ಪ್ರಕರಣದಲ್ಲಿ 11 ದಿನ ಕಸ್ಟಡಿಗೆ ಪಡೆದಿದ್ದಂತ ಪೊಲೀಸರು ಸಂಬಂಧಪಟ್ಟ ಸಾಕ್ಷ್ಯಗಳನ್ನ ಕಲೆ ಹಾಕುವ ಕೆಲಸ ಏನೆಲ್ಲ ಮಾಡ್ಬೇಕಿತ್ತು ಅವೆಲ್ಲವನ್ನೂ ಕೂಡ ಮಾಡಿದ್ದಾರೆ. ಈಗಾಗಲೇ ದರ್ಶನ್ ಮನೆ, ಪವಿತ್ರ ಮನೆ ಸೇರಿದಂತೆ ಎಲ್ಲಾ ಕಡೆ ಮಾಜರ್ ಮಾಡಿರುವಂತದ್ದು, ಮತ್ತೆ ಶೆಟ್ ಕೊಲೆ ಆದಂತ ಶೆಟ್ ನಲ್ಲೂ ಕೂಡ ಮಾಜರ್ ಮಾಡಿ ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿರುವಂತದ್ದು. ಬಂಧಿತ ಆರೋಪಿಗಳಿಗೆ ಇವತ್ತು ಕಸ್ಟಡಿ ಅಂತ್ಯವಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ ನಿನ್ನೆ DNA ಟೆಸ್ಟ್ ಕೂಡ ಮಾಡ್ತಿದ್ರು. DNA ಟೆಸ್ಟ್ ಮಾಡಿರುವ ಉದ್ದೇಶ ಶೆಡ್ ನಲ್ಲಿ ಕಲೆ ಹಾಕಿರುವಂತ ಸಾಕ್ಷ್ಯಗಳು ಮತ್ತೆ ಇಲ್ಲಿ ಇವರ ಸಾಕ್ಷ್ಯ ಕಂಪೇರ್ ಮಾಡ್ಲಿಕ್ಕೆ ಬಂಧಿತ ಆರೋಪಿಗಳೆಲ್ಲರಿಗೂ ಕೂಡ DNA ಟೆಸ್ಟ್ ಮಾಡಿಸಿ ಪೊಲೀಸರು ರಿಪೋರ್ಟ್ ಅನ್ನ ಕಲೆ ಹಾಕುವ ಕೆಲಸವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಈಗಿರುವಂತ ಮಾಹಿತಿ ಪ್ರಕಾರ ಪೊಲೀಸರಿಗೆ 3 ದಿನಗಳ ಕಾಲ ಕಸ್ಟಡಿಗೆ ಕೇಳುವ ಅವಕಾಶ ಇದೆ. ಹಾಗಾಗಿ ಪೊಲೀಸರು ಮತ್ತೆ ಪ್ರಮುಖ ಆರೋಪಿಗಳಿಗೆ ಕಸ್ಟಡಿಗೆ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದಾವೆ ಅನ್ನುವಂತ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಪ್ರಮುಖ ಆರೋಪಿ ಆಗಿರುವಂತ ದರ್ಶನ್ ಅವರಿಗೆ ಅವರು ಹೋಟೆಲ್ ನಲ್ಲಿ ಅಂದ್ರೆ ಮೈಸೂರಿನ ಹೋಟೆಲ್ ನಲ್ಲಿ ತಂಗಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿಲ್ಲ. ಹಾಗಾಗಿ ಆ ರೀಸನ್ ಅನ್ನ ಹೇಳಿ ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ ನ ಕೆಲವು ಪ್ರಮುಖ ಆರೋಪಿಗಳಿಗೆ ಕಸ್ಟಡಿಗೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಏನೆಲ್ಲ ಮಾಡಿದ್ದೀವಿ ಅನ್ನುವಂತದ್ರ ವರದಿ ನ್ಯಾಯಾಧೀಶರ ಮುಂದೆ ಪೊಲೀಸರು ಕೊಡ್ತಾರೆ. ಅದನ್ನ ಪರಿಶೀಲನೆ ಮಾಡಿದಂತ ನ್ಯಾಯಾಧೀಶರು ಬಂಧಿತ ಆರೋಪಿಗಳಿಗೆ ಮತ್ತೆ ಕಸ್ಟಡಿಗೆ ಕೊಡಬೇಕು ಬೇಡ ಅನ್ನುವಂಥದ್ದು ನಿರ್ಧಾರ ಮಾಡಲಿದ್ದಾರೆ. ದಿವ್ಯ, ಅಂದ್ರೆ ಈಗ ದರ್ಶನ್ ಒಬ್ಬರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿಲ್ಲ ಅಂದ್ರೆ ಉಳಿದ ಆರೋಪಿಗಳಿಗೂ ಕೂಡ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇರುತ್ತಾ ಅಥವಾ ಪ್ರತ್ಯೇಕವಾಗಿ ಓರ್ವ ಆರೋಪಿಗೆ ಮಾತ್ರ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಇರುತ್ತಾ ನಾಗೇಶ್? ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಮೈಸೂರಿಗೆ ಹೋದಂತ ಆರೋಪಿ ದರ್ಶನ್ ಅವರು ಅಲ್ಲೂ ಕೂಡ ವಾಸವಾಗಿದ್ರು. ಆ ಕಾರಣಕ್ಕಾಗಿ ಆ ಹೋಟೆಲ್ ಅಲ್ಲಿ ವಾಸವಾಗಿದ್ದಂತ ಸಂದರ್ಭದಲ್ಲಿ ನಟ ದರ್ಶನ್ ಜೊತೆಗೆ ಯಾರೆಲ್ಲ ಇದ್ರು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇರುವಂತ ವಿಚಾರ. ಮಾಹಿತಿಗಳ ಪ್ರಕಾರ ಲಕ್ಷ್ಮಣ, ನಾಗ ಸೇರಿದಂತೆ ಪ್ರಮುಖ 2-3 ಜನ ಆರೋಪಿಗಳು ಅವರ ಜೊತೆ ಮೈಸೂರಿಗೆ ಹೋಗಿದ್ರು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಬಂದಿದ್ದ ಪೊಲೀಸರು ಈಗಾಗಲೇ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳ ಸ್ಪಾಟ್ ಮಾರ್ಜರ್ ಸೇರಿದಂತೆ ಒಂದಷ್ಟು ಬ್ಯಾಲೆನ್ಸ್ ಇರುವ ತನಿಖೆಗಳ ಬಗ್ಗೆ ನ್ಯಾಯಾಧೀಶರ ಮುಂದೆ ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಇದೆ. ನ್ಯಾಯಾಧೀಶರು ಈಗಾಗಲೇ ಬಂಧಿತ ಆರೋಪಿಗಳಿಗೆ 2 ಬಾರಿ, ಮೊದಲನೇ ಬಾರಿ 6 ದಿನ, 2ನೇ ಬಾರಿ ಪಡೆದಂತ ಸಂದರ್ಭದಲ್ಲಿ 5 ದಿನ ಕಸ್ಟಡಿಗೆ ಕೊಡಲಾಗಿತ್ತು. ಒಟ್ಟು 11 ದಿನ ಕಸ್ಟಡಿಗೆ ಕೊಡಲಾಗಿದೆ. ಈಗಾಗಲೇ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಅನ್ನುವಂತ ನಿರ್ಧಾರಕ್ಕೆ ಒಂದು ವೇಳೆ ನ್ಯಾಯಾಧೀಶರು ಬಂದ್ರೆ ಇವರಿಗೆ ಕಸ್ಟಡಿಗೆ ಕೊಡೋದಿಲ್ಲ. ಕಸ್ಟಡಿಗೆ ಕೊಡಲಿಲ್ಲ ಅಂದ್ರೆ ಬಂಧಿತ 17 ಆರೋಪಿಗಳು ದರ್ಶನ್, ಪವಿತ್ರ,
ಸೇರಿದಂತೆ ಒಟ್ಟು 17 ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗುತ್ತೆ. ಇಲ್ಲದೆ ಹೋದ್ರೆ ತನಿಖೆ ಪ್ರಗತಿಯಲ್ಲಿ ಇರೋದ್ರಿಂದ ಮತ್ತಷ್ಟು ತನಿಖೆಗೆ ಪ್ರಮುಖ ಆರೋಪಿಗಳ ಅವಶ್ಯಕತೆ ಇದೆ ಅನ್ನುವಂತ ಮನವರಿಕೆ ನ್ಯಾಯಾಧೀಶರಿಗಾದ್ರೆ ಪ್ರಮುಖ ಆರೋಪಿಗಳಿಗೆ ಮತ್ತೆ 2-1 ದಿನಗಳ ಕಾಲ ಕಸ್ಟಡಿಗೆ ಕೊಡುವ ಸಾಧ್ಯತೆಗಳು ಕೂಡ ಇದ್ದಾವೆ ಅನ್ನುವಂತ ಮಾಹಿತಿ ಇರುವಂತದ್ದು. ಆದ್ರೆ ನ್ಯಾಯಾಧೀಶರ ತೀರ್ಮಾನ ಏನಾಗುತ್ತೆ ಅನ್ನುವಂಥದ್ದು ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾಹಿತಿ ಲಭ್ಯವಾಗುತ್ತೆ ದಿವ್ಯಾ.